ನಾನು ಓದ್ತಾ ಇರೋ ಬುಕ್ಸ್ ಕರೆಕ್ಟ್ ಇದೆ ಅಂತ. ಯಾವುದೇ ಕಾರಣಕ್ಕೂ ಯಾರನ್ನೂ ಕೇಳೋದಕ್ಕೆ ಹೋಗ್ಬೇಡಿ. ನಿಮಗೆ ನೀವು ಓದ್ತಾ ಇರೋ ಬುಕ್ ಸರಿ ಇದೆ ಅಂತ ಮೈಂಡಿಗೆ ಬರಬೇಕಂದ್ರೆ ಏನು ಮಾಡಬೇಕು? ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅದರಲ್ಲಿ ಬಂದಿದೆ ನೀವು ಓದಿರೋ ಬುಕ್ಕಲ್ಲಿರೋ ಕ್ವಶನ್ಸ್ ಅಂದರೆ ಅದೇ ಬೆಸ್ಟ್ ಬುಕ್, ಇಡೀ ಮಾರ್ಕೆಟಲ್ಲಿ ಅದೇ ಬೆಸ್ಟ್. ಅದು ಮೈಂಡಲ್ಲಿ ಇರಲಿ. ಓಕೆ, ಬುಕ್ ಲಿಸ್ಟಿಂದು ಕ್ಲಾರಿಟಿ ಸಿಕ್ತು ನಿಮಗೆ. ಯಾಕೆ ಇವಾಗ ಹೇಳ್ತಾ ಇದ್ದೀನಿ, ಇವಾಗ ನಾನು ಬುಕ್ ಲಿಸ್ಟ್ ಕೊಡ್ಬೋದು, ಬಟ್ ಈ ಒಂದು ಮಂತಲ್ಲಿ ಯಾರು ಬುಕ್ಸ್ ಓದೋದಕ್ಕೆ ಸಾಧ್ಯನೇ ಇಲ್ಲ. ಓದಿರೋದನ್ನಷ್ಟೇ, ಏನು ರಿವಿಷನ್ ಮಾಡಿ ನೀವು ಕ್ಲಿಯರ್ ಮಾಡ್ಬೋದು, ಅದು ಬಿಟ್ಟು ಏನು ಇಲ್ಲ. ನಾನು ಇವಾಗ ಹೊಸ ಬುಕ್ ತೊಗೊಂಡು ಯಾವುದೋ ಒಂದು ಓದ್ತೀನಂದರೆ ಆಗಲ್ಲ. ಓಕೆ, ನೆಕ್ಸ್ಟು ಬುಕ್ಸಿಂದು ಕ್ಲಾರಿಟಿ ಸಿಕ್ತು. ಓಕೆ, ಶಾರ್ಟ್ ಟರ್ಮಲ್ಲಿ ರಿವಿಷನ್ ಹೇಗೆ ಮಾಡಬೇಕು? ರಿವಿಷನ್ ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ನೀವು ಹಿಸ್ಟ್ರಿ ಓದ್ತಾ ಇದ್ರೆ ನೀವೇನು ಮಾಡಬೇಡಿ, ಒಂದು 6 ಇಯರ್ಸಿಂದು ಅಥವಾ ಯಾವುದೋ ಒಂದು ಯಾವ ಒಂದು ಪಿ ಎಸ್ ಐ ಆಗಿರ್ಬೋದು, ಪಿ ಸಿ ಎಲ್ಲ ಸಬ್ಜೆಕ್ಟ್ಸಿಂದು ನೀವೇನು ಮಾಡಬೇಕು, ಫಸ್ಟು ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಒಂದು 6 ಇಯರ್ಸಿಂದು ಕ್ವಶನ್ ಪೇಪರ್ ಇಟ್ಕೊಳ್ಳಿ. ಇಟ್ಕೊಂಡು ಅದರಲ್ಲಿ ಏನು ಮಾಡಬೇಕು, ಹಿಸ್ಟ್ರಿ ಫಸ್ಟು ಹಿಸ್ಟ್ರಿಯಲ್ಲಿ ಫೋಕಸ್ ಮಾಡಿ. ನೀವು ಕ್ವಶನ್ ಪೇಪರ್ ಬಿಡಿಸುವಾಗ ಎಲ್ಲನೂ ಒಂದೇ ಸಲ 100 ಕ್ವಶನ್ಸ್ ಬಿಡಿಸುವಾಗ ನೀವೇನು ಮಾಡಬೇಕು ಅಂದರೆ, ಹಿಸ್ಟ್ರಿಯಲ್ಲಿ ಯಾವ ಟಾಪಿಕ್ ಮೇಲೆ ತುಂಬ ಫೋಕಸ್ ಮಾಡಿದ್ದಾರೆ, ಯಾವ ಟಾಪಿಕ್ನ ತುಂಬ ಮಿಸ್ಸೇ ಮಾಡಿಲ್ಲ, ಯಾವ್ದು ಮಿಸ್ ಮಾಡಲ್ಲ? ಒಂದು 1857 ದಂಗೆ ಅದಂತೂ ಮಿಸ್ಸೇ ಮಾಡಲ್ಲ. ನೆಕ್ಸ್ಟು ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕದಲ್ಲಿ, ಅದನ್ನಂತೂ ಮಿಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ದೆಹಲಿ ಸುಲ್ತಾನರು, ಮೊಘಲರು, ಈ ಒಂದು 4 ಕಾನ್ಸೆಪ್ಟ್ ಮೇಲೆ ಅಟ್ಲೀಸ್ಟ್ 2 ಕ್ವಶನ್ ಬಂದೇ ಬರುತ್ತೆ. ಈ 4 ಕಾನ್ಸೆಪ್ಟ್ ಕರೆಕ್ಟಾಗಿ ಓದಿದರೆ ನಾನು ಅಟ್ಲೀಸ್ಟ್ 2 ಕ್ವಶನ್ ನಾನು ಕ್ಯಾಚ್ ಮಾಡ್ತೀನಿ ಅಲ್ವಾ. ಒಂದೊಂದು ಸಬ್ಜೆಕ್ಟಲ್ಲೂ ಹಾರ್ಡ್ಲಿ ಅಂದರೂ 10 ಅಥವಾ 12 ಕ್ವಶನ್ಸ್, ವಿತಿನ್ 12 ಕ್ವಶನ್ಸ್ ಅಥವಾ 15 ಕ್ವಶನ್ಸ್ ಎಲ್ಲ ಇರುತ್ತೆ. ಸೊ ನಾನು ಕ್ಯಾಚ್ ಮಾಡಬೇಕು. ಒಂದು ಹಿಸ್ಟ್ರಿ ಸಬ್ಜೆಕ್ಟ್ ಇಟ್ಕೊಂಡಿದ್ದೀನಿ ಅಂದರೆ ಈ ಒಂದು ಸಿಂಧು ನಾಗರಿಕತೆ ಆಗಿರ್ಬೋದು, ಓಕೆನಾ, ಎಲ್ಲೆಲ್ಲಿ ನಾನು ಕ್ವಶನ್ಸು ಕೇಳೇ ಕೇಳ್ತಾರೆ ಅನ್ನೋ ಸಬ್ಜೆಕ್ಟ್ಸ್ನ, ಸಬ್ಜೆಕ್ಟ್ ಟಾಪಿಕ್ಸ್ನ ಮಿಸ್ ಮಾಡಬಾರ್ದು, ಅದನ್ನು ಕ್ಯಾಚ್ ಮಾಡಿಬಿಡ್ಬೇಕು. ಅದನ್ನ ಯಾವ ಥರ ಮಾಡೋದು? ಇವತ್ತು ನಾನು ಹಿಸ್ಟ್ರಿ ಸಬ್ಜೆಕ್ಟ್ ಓದ್ತಾ ಇದ್ದೀನಿ ಅಂದರೆ, ಕ್ವಶನ್ ಪೇಪರ್ ರಾತ್ರಿ ಮಲಗುವಾಗ ನೀವು ಬಿಡಿಸಿರ್ತೀರಲ್ಲ, ಒಂದು 6 ಕ್ವಶನ್ ಪೇಪರ್ ಸುಮ್ಮನೆ ನೋಡ್ತಾ ಇರಬೇಕು ಮಲಗುವಾಗ, ಮಿಸ್ ಮಾಡಬಾರ್ದು ಕ್ವಶನ್ ಪೇಪರ್ನ. 6 ಕ್ವಶನ್ ಪೇಪರ್ ಸುಮ್ಮನೆ ರಿವಿಷನ್ ಮಾಡಬೇಕು, ನಾಳೆ ನನ್ನ ಹಿಸ್ಟ್ರಿಯಲ್ಲಿ ಈ ಟಾಪಿಕ್ಸ್ ಕವರ್ ಮಾಡಿಬಿಡ್ಬೇಕು ಅಂತ ನೀವು ಬರ್ಕೋಬೇಕು ಮಲಗುವಾಗ. ನೆಕ್ಸ್ಟು ಕ್ವಶನ್ ಪೇಪರ್ ಬಿಡಿಸುವಾಗ ಜಿಯೋಗ್ರಫಿ ಬರುತ್ತೆ. ಜಿಯೋಗ್ರಫಿಯಲ್ಲಿ ಜಾಸ್ತಿ ಏನು ಕೇಳ್ತಾರೆ, ಒಂದು ಅತಿ ಹೆಚ್ಚು ಪಾಪ್ಯುಲೇಷನ್ ಎಲ್ಲಿದೆ, ಏನು ರಾಜ್ಯಗಳು, ಡಿಗ್ರಿ ಪಿ ಸಿ ಲೆವೆಲ್ಗೆಲ್ಲ ಈ ಥರ ಕೇಳಲ್ಲ, ರಾಜ್ಯಗಳನ್ನ ಡೈರೆಕ್ಟಾಗಿ ಕೇಳ್ಬಿಡ್ತಾರೆ, ಓಕೆನಾ. ಅತಿ ಹೆಚ್ಚು ಎಲ್ಲಿದೆ, ಜನನ ದರ ಎಲ್ಲಿ, ಮರಣ ದರ ಎಲ್ಲಿ, ಓಕೆನಾ, ಅಥವಾ ವಿಸ್ತೀರ್ಣ ವೈಸ್ ಆಗಿರ್ಬೋದು, ಈ ಥರ ಒಂದು. ಮತ್ತು ರಿವರ್ಸ್ ಬಗ್ಗೆ ಫಿಕ್ಸ್ ಕ್ವಶನ್ ಇರುತ್ತೆ. ಇದೇ ಕಾನ್ಸೆಪ್ಟ್ನ ಮಿಸ್ ಮಾಡದೆ ಒಂದು ಕ್ವಶನ್ ಪೇಪರ್ ಅರೈಸ್ ಆಗ್ತಿದೆ ಅಂದರೆ ಈ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು ಅನ್ನೋ ಥರ ಅದು ರೆಡಿ ಆಗಿರುತ್ತೆ. ಆ ಥರ ನೀವು ಒಂದು 10 ಕ್ವಶನ್ ಪೇಪರಲ್ಲಿ ಕಂಪೇರ್ ಮಾಡಬೇಕು, ಈ ಕ್ವಶನ್ ಪೇಪರಲ್ಲಿ ಈ ಟಾಪಿಕ್ಕು ಜಿಯೋಗ್ರಫಿಯಲ್ಲಿ ಮಿಸ್ ಆಗಿಲ್ಲ. ಎಕ್ಸಾಂಪಲ್ ರಿವರ್ಸೇ ತಗೊಳ್ಳಿ, ಮಿಸ್ ಆಗಲ್ಲ. ಒಂದು ಕ್ವಶನ್ ಪೇಪರ್ ಇದೆ ಅಂದರೆ ನದಿಗಳ ಬಗ್ಗೆ ಫಿಕ್ಸ್ ಒಂದು ಕ್ವಶನ್ ಇರುತ್ತೆ ಅಂಥದ್ದು. ನಾನು ನದಿಗಳೇ ಕರೆಕ್ಟಾಗಿ ರಿವಿಷನ್ ಮಾಡ್ಕೊಂಡು ಹೋಗಿಲ್ಲ ಅಂದರೆ ನೀವೆಷ್ಟು ಕರೆಂಟ್ ಏನು ಒಂದು ವರ್ಷದ ಕರೆಂಟ್ ಅಫೇರ್ಸ್ ಓದಿದ್ರು ವೇಸ್ಟ್ ಅಲ್ವಾ, ಅಥವಾ ಬುಕ್ಸ್ 10 ಸಲ ಓದಿದ್ರು ವೇಸ್ಟ್. ಸೊ ಮಲಗುವಾಗ ನೀವೇನು ಮಾಡಬೇಕು, ಫಸ್ಟು ಹಿಸ್ಟ್ರಿ, ಈ ಕಾನ್ಸೆಪ್ಟ್ ನಾನು ಎದ್ದ ತಕ್ಷಣ ಮಿಸ್ ಮಾಡಬಾರ್ದು. ನೆಕ್ಸ್ಟು ಜಿಯೋಗ್ರಫಿ, ನೆಕ್ಸ್ಟು ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನಲ್ಲಿ ಏನು ತುಂಬ ಕನ್ಫ್ಯೂಷನ್ ಆಗೋದು, ಒಂದು ಅಮೆಂಡ್ಮೆಂಟ್ಸ್, ಜಿ ಎಸ್ ಟಿ ಆಲ್ಮೋಸ್ಟ್ ತುಂಬ ಸಲ ಕೇಳಿದ್ದಾರೆ ಈ ಥರ. ತುಂಬ ಇವಾಗ ರಿಸರ್ವೇಷನಿಂದು ತುಂಬ ಕಾಂಪಿಟೇಷನ್ ನಡೀತಾ ಇದೆ, ಅಂದರೆ ಇಶ್ಯೂ ಅಲ್ಲಿ ನಡೀತಾ ಇರೋದು, ಓಕೆನಾ. ಈ ಥರ ಯಾವುದು ಇಶ್ಯೂ ಅಲ್ಲಿದೆ, ಓಕೆನಾ. ಮತ್ತು ಇವಾಗ ರೀಸೆಂಟಾಗಿ ಎಲೆಕ್ಷನ್ ಆಯಿತು, ಎಲೆಕ್ಷನಿಗೆ ಯಾವುದಿದೆ, ಏನು ವಿಧಿ ಆಗಿರ್ಬೋದು, ಓಕೆನಾ, ಅದು ಯಾವ ಭಾಗದಲ್ಲಿ ಬರುತ್ತೆ, ಈ ಥರ ನಿಮಗೆ ನೀವೇ ಕ್ವಶನ್ ಅರೈಸ್ ಮಾಡ್ಕೋಬೇಕು. ಇದು ಪಕ್ಕ ಕೇಳೋ ಕ್ವಶನ್ ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು, ಓಕೆ. ಇಲ್ಲ ಅಂದರೆ ನಿಮಗೆ ನೀವೇ ಒಂದು ಕ್ವಶನ್ ಪೇಪರ್ನ ಕ್ರಿಯೇಟ್ ಮಾಡೋ ಕೆಪಾಸಿಟಿ ಬಿಲ್ಡ್ ಮಾಡಿಲ್ಲ ಅಂದರೆ ಎಕ್ಸಾಮಲ್ಲಿ ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿರಿ ಕನ್ಫ್ಯೂಸ್ ಆಗ್ತೀರ ಪಕ್ಕ. ನಿಮಗೆ ಆ ಕಾನ್ಫಿಡೆನ್ಸ್ ಬರಬೇಕು, ನಿಮಗೆ ನೀವೇ ಒಂದು ಕ್ವಶನ್ ಪೇಪರ್ನ ಅರೇಂಜ್ ಮಾಡಬೇಕು. ಎಸ್, ಪಾಲಿಟಿ ಅಂದರೆ ಈ ಒಂದು 5 ಕ್ವಶನ್ ಅಂತ ಫಿಕ್ಸ್ ಇರುತ್ತಪ್ಪ, ಈ ಕಾನ್ಸೆಪ್ಟ್ ಮೇಲೆ ಫಿಕ್ಸ್ ಇದ್ದೇ ಇರುತ್ತೆ ಅನ್ನೋದನ್ನ ನಿಮಗೆ ನೀವೇ ಕ್ರಿಯೇಟ್ ಮಾಡಬೇಕು, ಓಕೆನಾ. ನೆಕ್ಸ್ಟ್ ಬಂದರೆ ಎಕನಾಮಿಕ್ಸ್. ನಿಮಗೆ ಗೊತ್ತು ಬ್ರಿಕ್ಸ್ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ಓಕೆನಾ, ಬಿಮ್ಸ್ಟೆಕ್ ಆಗಿರ್ಬೋದು, ಇದರಲ್ಲಿ ಯಾವ ದೇಶ ಇಲ್ಲ, ಫಿಕ್ಸ್ ಕ್ವಶನ್ ಅವೆಲ್ಲ. ಅಥವಾ RBI ಆಗಿರ್ಬೋದು, ಮತ್ತು ರಾಷ್ಟ್ರೀಕರಣ ಆಗಿರುವಂಥ ಬ್ಯಾಂಕುಗಳಾಗಿರ್ಬೋದು, ಯಾವಾಗ ಜಾರಿಗೆ ಬಂದು ಆಗಿರ್ಬೋದು, ಓಕೆನಾ, RBI ರೆಪೋ ರೇಟು, ರಿವರ್ಸ್ ರೆಪೋ ರೇಟ್ ಏನು ರೆಪೋ ರೇಟ್ ಆಗಿರ್ಬೋದು, ಓಕೆನಾ, ಅವೆಲ್ಲ ಏನು ಕ್ವಶನ್ಸ್ ಕೇಳ್ತಾರೆ ಅನ್ನೋದು ನಿಮಗೆ ಹೆಂಗೆ ಬರುತ್ತೆ ಮೈಂಡಿಗೆ? ಅಥವಾ ಇಂಡೆಕ್ಸ್, ಫಿಕ್ಸ್ ಒಂದು ಇಂಡೆಕ್ಸ್ ಮೇಲಂತೂ ಕ್ವಶನ್ ಇದ್ದೇ ಇರುತ್ತೆ. ನಮ್ಮ ಭಾರತ
ಯಾವುದ್ರಲ್ಲಿದೆ, ರ್ಯಾಂಕಿಂಗಲ್ಲಾಗಿರ್ಬೋದು, ಓಕೆನಾ, ಪ್ರತಿಯೊಂದ್ರದ್ದು ನೀವು ಲೀಸ್ಟ್ ಮಾಡಬೇಕು. ಇತ್ತೀಚೆಗೆ ಬಂದಿರೋದು ಯಾವುದ್ಯಾವುದು ರಿಲೀಸ್ ಆಗಿದೆಯೋ ಅದು, ಮತ್ತು ಅವನ್ನ ನೀವು ಯಾವ ಥರ ಜಡ್ಜ್ ಮಾಡೋದು ಅಂದರೆ, ನಾನು ಹೇಳೋದೊಂದೇ, ನೀವು ಜಡ್ಜ್ ಮಾಡಬೇಕು. ಎಲ್ಲಿವರೆಗೂ ಕ್ವಶನ್ ಪೇಪರ್ನ ಹೆಂಗೆ ತೆಗಿತಾರೆ ಅಂತ ಜಡ್ಜ್ ಮಾಡೋವರೆಗೂ ನೀವು ಪಿ ಸಿ ಎಕ್ಸಾಮಲ್ಲಿ ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಸಬ್ಜೆಕ್ಟ್ಸು ನೀವು ಮಲಗುವಾಗ ನೋಟ್ಸ್ ಮಾಡ್ಕೋಬೇಕು. ಹಿಸ್ಟ್ರಿ ಅಂದರೆ ಈ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡಿರಬೇಕು, ಜಿಯೋಗ್ರಫಿ ಅಂದರೆ ಇದು ಕ್ಲಿಯರ್ ಮಾಡಿರಬೇಕು, ಓಕೆನಾ, ಪೊಲಿಟಿ ಅಂದರೆ ಇದು ಕ್ಲಿಯರ್ ಆಗಿರಬೇಕು. ಇಷ್ಟರಲ್ಲಿ ನಾನು ಪರ್ಫೆಕ್ಟ್ ಇದ್ರೇ ನಾನು ಕ್ಲಿಯರ್ ಮಾಡ್ದಂಗೆ, ಇವು ನನಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಆಗಬಾರ್ದು ಎಕ್ಸಾಮಲ್ಲಿ ಅನ್ನೋದು ನಿಮ್ಮ ಮೈಂಡಿಗೆ ಬರಬೇಕು. ನೆಕ್ಸ್ಟು ಅದಾದ ತಕ್ಷಣ ಕರೆಂಟ್ ಅಫೇರ್ಸ್, ನಾನು ಯಾವಾಗ ತುಂಬ ಜನ ಏನು ಸ್ಟೂಡೆಂಟ್ಸ್ ಆಗಿರ್ಬೋದು ಯಾರೇ ಕಾಲ್ ಮಾಡಿದೆ, ನನಗೆ ಒಂದೇ ಕೇಳೋದು, ಕರೆಂಟ್ ಅಫೇರ್ಸ್ ಎಷ್ಟು ತಿಂಗಳದ್ದು ರೆಡಿ ಮಾಡಬೇಕು, ಎಷ್ಟು ತಿಂಗಳದಂತ ಯಾರಿಗೂ ಬರಲ್ಲ ನಮಗೆ. ಜಸ್ಟ್ ಇದು ಒಂದು ಏನು, ನೀವೇ ಥಿಂಕ್ ಮಾಡಿ, ಕರೆಂಟ್ ಅಫೇರ್ಸ್ ಅಂದರೆ 6 ತಿಂಗಳದ್ದು ಅಷ್ಟೇ ಕೇಳೋಕ್ಕಾಗುತ್ತಾ ನಾನು? ಯಾರೇ ಒಂದು ಎಕ್ಸಾಮ್ ತೆಗಿಯೋರು, ಒಂದು ಇಶ್ಯೂ, ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಅವಾರ್ಡ್ನ ಜನವರಿಯಲ್ಲಿ ಕೊಟ್ಟಿರ್ತಾರೆ, ಡಿಸೆಂಬರಲ್ಲಿ ಎಕ್ಸಾಮ್ ಆಗುತ್ತೆ, ಆ ಅವಾರ್ಡ್ ಕೊಡೋದೇ 2-3 ವರ್ಷಕ್ಕೆ ಒಂದ್ಸಲ ಅಂದಮೇಲೆ ಜನವರಿದು ಕೇಳಲೇಬೇಕು ತಾನೆ ಅವರು? ಅವಾರ್ಡ್ ಆಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಓಕೆನಾ, ಇಂಟರ್ನ್ಯಾಷನಲ್ಲಿ ನಡೀತಾ ಇದೆ ಆ ಸ್ಪೋರ್ಟ್ಸು, ಅದು ನಡೆಯೋದೇ ವರ್ಷಕ್ಕೆ ಒಂದ್ಸಲ ಅಂದಮೇಲೆ ಅದು ಜನವರಿಯಲ್ಲಿ ಇರುತ್ತೆ, ಆ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನಲ್ಲಿ ಜನವರಿಯಲ್ಲಿ ಇರುತ್ತೆ. ನಿಮಗೆ ಎಕ್ಸಾಮ್ ಇವಾಗ ನೆಕ್ಸ್ಟ್ ಮಂತ್ ಇದೆ, ಕೇಳಬೇಕಾ ಕೇಳಬಾರ್ದ? ಹಂಗೆ ಕರೆಂಟ್ ಅಫೇರ್ಸ್ ಅಂದ್ರೇ ಇಷ್ಟು ಮಂತು ಅಂತ ಬರಲ್ಲ, ಇಷ್ಟು ಮಂತ್ ಇವಾಗ ಯಾವ ಟಾಪಿಕ್ಸಿಗೆ ಇಷ್ಟು ಮಂತ್ಸ್ ಅಂತ ಬರಲ್ಲ. ಒಂದು ಸ್ಪೋರ್ಟ್ಸ್ ಇಶ್ಯೂ ಆಗಿರ್ಬೋದು, ನೆಕ್ಸ್ಟ್ ಅವಾರ್ಡ್ಸ್ ಆಗಿರ್ಬೋದು, ನೆಕ್ಸ್ಟ್ ಥೀಮ್ಸ್, ಓಕೆನ, ಇಂಪಾರ್ಟೆಂಟ್ ಡೇಸು, ಮತ್ತು ಅದು ಥೀಮ್ ಬಂದಿರುತ್ತಲ್ಲ, ಒನ್ ಇಯರ್ ಫುಲ್ಲು ತುಂಬ ಇಂಪಾರ್ಟೆಂಟು, ಎಕ್ಸಾಂಪಲ್ ಯೋಗ ಡೇ ಆಗಿರ್ಬೋದು, ಹರ್ತ್ ಡೇ ಆಗಿರ್ಬೋದು, ಓಕೆನಾ, ನೆಕ್ಸ್ಟ್ ಪರಿಸರ ದಿನ, ಅದಕ್ಕೆ ಧ್ಯೇಯ ವಾಕ್ಯಗಳು ಏನೇನು ಬಂದವು ಅದನ್ನ ನೀವು ನೋಟ್ಸ್ ಮಾಡ್ಕೋಬೇಕು. ಇಲ್ಲ ನೋಟ್ಸ್ ಮಾಡಿಲ್ವಾ, ನಿಮಗೆ ಗೂಗಲಲ್ಲೇ ಸರ್ಚ್ ಮಾಡಿ, ನಾನು ನೋಟ್ಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ, ಓಕೆ, ಇಂಪಾರ್ಟೆಂಟ್ ಡೇಸು ಮತ್ತು ಅದ್ರ ಥೀಮ್, ಸುಮ್ಮನೆ ಇಲ್ಲೂ ಟೀ ಕುಡಿಯೋಕೆ ಹೋದಾಗ ಅಥವಾ ನಾನು ತುಂಬ ಓದಿ ಓದಿ ಬೇಜಾರಾಯ್ತಪ್ಪ ಹೊರಗೆ ಬಂದಾಗ, ಸೊ ನೀವೇನು ಮಾಡಬೇಕು, ಇಂಪಾರ್ಟೆಂಟ್ ಡೇಸ್ನ ರಿವಿಷನ್ ಮಾಡೋದಾಗಿರ್ಬೋದು, ಇಂಡೆಕ್ಸ್ ಆಗಿರ್ಬೋದು, ಓಕೆನಾ. ಮತ್ತು ನಮ್ಮ ಇವಾಗ ಏನು ಇವಾಗ ಬಿಂಬಿಸ್ಬೇಕು ಅದೆಲ್ಲ ಹೇಳಿದ್ನಲ್ಲ, ಇತ್ತೀಚೆಗೇನು ನಿಮಗೆ ನೀವೇ ರಿವಿಷನ್ ಮಾಡಬೇಕು, ಎಷ್ಟು ದೇಶಗಳಿದಾವೆ ಅದರಲ್ಲಿ, ನಮ್ಮ ದೇಶ ಯಾವ್ಯಾವ್ದ್ರಲ್ಲಿದೆ, ಯಾವ್ಯಾವ ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಇದೆ ಅನ್ನೋದನ್ನ ನಿಮಗೆ ನೀವೇ ಪ್ಲ್ಯಾನ್ ಮಾಡಬೇಕು. ಅವನ್ನೆಲ್ಲ ರಿವಿಷನ್ ಮಾಡಿ 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 ಆಗ್ದಾಗ ಮಾತ್ರ ನೀವೇನು ಮಾಡ್ಬೋದು, 80 ಕ್ವಶನ್ಸ್ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಇನ್ನು 20 ಕ್ವಶನ್ಸು ಏನು ಈ ಸಲ ಟ್ವಿಸ್ಟ್ ಕೊಡೋಣ ಅಂತ ಏನಾದರೂ ಅವ್ರು ಅಂದ್ಕೊಂಡ್ರು, ಆ 20 ಕ್ವಶನ್ಸ್ ಮಾತ್ರ ಅವ್ರ ಕಂಟ್ರೋಲಲ್ಲಿ ಇರುತ್ತೆ. ಇನ್ನು 80 ಕ್ವಶನ್ಸ್